ತೀರ್ಥ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವ ಇದರ ಅಂಗವಾಗಿ ಆ ತೀರ್ಥರ ಬಗ್ಗೆ ಯಥಾಮತಿಯಾಗಿ ತಿಳಿದಷ್ಟು ವಿಷಯಗಳನ್ನು ಮಂಡಿಸುವುದಕ್ಕೆ ಪ್ರಯತ್ನವನ್ನು ಪಡತಕ್ಕಂಥವನಾಗ್ತೇನೆ ಮುಖ್ಯವಾಗಿ ಒಬ್ಬ ಗುರುಗಳ ಮಹಾತ್ಮೆಯನ್ನು ತಿಳಿಯುವಾಗ ಅವರ ವಿಜಯ ಗ್ರಂಥಗಳನ್ನು ನಾವು ಉಲ್ಲೇಖ ಮಾಡುವುದು ಕಂಡಿದ್ದೇವೆ ರಾಘವೇಂದ್ರ ಗುರು ಸಾರ್ವಭೌಮರ ಬಗ್ಗೆ ರಾಘವೇಂದ್ರ ವಿಜಯ ಮಧ್ವಾಚಾರ್ಯರ ಬಗ್ಗೆ ಸುಮಧ್ವ ವಿಜಯ ಹೀಗೆ ವಿಜಯ ಗ್ರಂಥಗಳು ಅವರ ಚಾರಿತ್ರಿಕವಾಗಿರತಕ್ಕಂತಹ ವಿಷಯಗಳನ್ನು ದಾಖಲೆ ಮಾಡುವುದರಲ್ಲಿ ನಮಗೆ ಪ್ರಮಾಣಗಳು ಅಂತ ಸ್ವೀಕಾರ ಮಾಡಿರ್ತಕ್ಕಂತಹವರಾಗಿದ್ದೇವೆ ಈ ಹಂತದಲ್ಲಿ ನಾವು ನರಹರಿ ತೀರ್ಥರ ಬಗ್ಗೆ ವಿಚಾರ ಮಾಡುವುದಾದರೆ ತೀರ್ಥ ವಿಜಯ ಅಂತ ಯಾವುದೂ ಉಪಲಬ್ಧಿ ಇಲ್ಲ ಮತ್ತೇನು ಮಾಡಬೇಕು ರಾಘವೇಂದ್ರ ವಿಜಯ ಇದೇ ಮೊದಲಾದ ಪ್ರಾಚೀನ ಗ್ರಂಥಗಳನ್ನು ಅವಲಂಬಿಸಿ ಅದರಲ್ಲಿ ಹೇಳಿರತಕ್ಕಂತಹ ವಿಷಯಗಳನ್ನೇ ಎಷ್ಟು ನರಹರಿ ತೀರ್ಥರ ಬಗ್ಗೆ ಬಂದಿದೆಯೋ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡ್ತಾ ಅವರ ಮಹಿಮೆಯನ್ನೇ ಚಿಂತನೆ ಮಾಡತಕ್ಕಂಥದ್ದು ಒಂದು ಕ್ರಮ ಅಥವಾ ಅದರ ಜೊತೆಗೆ ನರಹರಿ ತೀರ್ಥರು ರಚನೆ ಮಾಡಿದ ಗ್ರಂಥಗಳೇನಿದೆ ಅವುಗಳ ಒಂದು ಚಿಂತನೆಯನ್ನು ಮಾಡತಕ್ಕಂಥದ್ದು ಒಂದು ಕ್ರಮ ಜೊತೆಗೆ ನರಹರಿ ತೀರ್ಥರು ಇವತ್ತು ಕನ್ನಡ ದಾಸ ಸಾಹಿತ್ಯಕ್ಕೆ ಒಂದು ಹಂತದಲ್ಲಿ ಶ್ರೀಪಾದರಾಜರು ಅದರ ಪ್ರವರ್ತಕರಾದರೆ ಅದರ ತಾಯಿ ಬೇರು ಮಧ್ವಾಚಾರ್ಯರಾದರೆ ಅದರ ಮಧ್ಯದಲ್ಲಿ ಒಂದು ಮೂಲಸ್ಥಾನವನ್ನಾಗಿ ಕೇಂದ್ರೀಕರಿಸಿ ಅದನ್ನು ಪ್ರಸಾರ ಮಾಡುವುದರಲ್ಲಿ ಕೈಂಕರ್ಯವನ್ನು ಕೈಗೊಂಡವರು ನರಹರಿ ತೀರ್ಥರು ಅವರ ಮೂರು ಕೃತಿಗಳು ಪ್ರಸಿದ್ಧವಾಗಿ ಇವತ್ತು ಉಪಲಬ್ಧಿ ಆಗ್ತಕ್ಕಂಥದ್ದಾಗಿದೆ ತೀರ್ಥರು ರಚನೆ ಮಾಡಿದ ಕನ್ನಡ ಕೃತಿಗಳು ಇವು ಕೂಡ ನರಹರಿ ತೀರ್ಥರ ಒಂದು ಗುಣಚಿಂತನೆಯನ್ನು ಮಾಡುವುದಕ್ಕೆ ನಮಗೆ ಸಹಕಾರಿಯಾಗುತ್ತವೆ ಅದರ ಜೊತೆಗೆ ನರಹರಿ ತೀರ್ಥರ ಮೇಲೆ ಇವತ್ತಿನ ಕಾಲಮಿತಿಗೆ ತಕ್ಕಂತೆ ಇವತ್ತಿನ ಇತಿಹಾಸಕ್ಕೆ ತಕ್ಕಂತೆ ಹೆಚ್ಚು ಪ್ರಾಚೀನ ಶಾಸನಗಳು ನಮಗೆ ದೊರಕತಕ್ಕಂಥದ್ದು ತೀರ್ಥರದ್ದು ಮಾತ್ರ ಹತ್ತು ಹನ್ನೊಂದಕ್ಕೂ ಹೆಚ್ಚು ಶಾಸನಗಳು ಇನ್ಸ್ಕ್ರಿಪ್ಷನ್ಸ್ ದಾಖಲೆಗಳು ಶಿಲಾಶಾಸನಗಳು ನರಹರಿತೀರ್ಥರನ್ನ ಉಲ್ಲೇಖ ಮಾಡತಕ್ಕಂಥದ್ದಾಗಿದೆ ಐತಿಹಾಸಿಕವಾಗಿ ನೋಡುವುದಾದರೆ ನರಹರಿತೀರ್ಥರ ಕಾಲಘಟ್ಟ ಅವರು ಸಂಚಾರ ಮಾಡಿದ ಕ್ಷೇತ್ರ ಅವರು ಅವರ ವ್ಯಾಪ್ತಿ ಅನ್ನತಕ್ಕಂಥದ್ದು ಶಾಸನಗಳಿಂದ ನಮಗೆ ಹೆಚ್ಚಿನ ವಿಷಯಗಳು ದೊರಕತಕ್ಕಂಥದ್ದಾಗತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಆ ಮಹಾಪ್ರಭುಗಳ ಚಿಂತನೆಯನ್ನು ಮಾಡತಕ್ಕಂತಹವರಾಗಬೇಕು ಜೊತೆಗೆ ನಮ್ಮ ಪರಮಪೂಜ್ಯರಾಗಿರತಕ್ಕಂತಹ ವ್ಯಾಸರಾಜ ಮಠಾಧೀಶರಾಗಿದ್ದ ಶ್ರೀ ವಿದ್ಯಾವಾರಧಿ ತೀರ್ಥ ಗುರು ಸಾರ್ವಭೌಮರು ರಚನೆ ಮಾಡಿಸಿದ ಗುರುಮಾಹಾತ್ಮ್ಯ ಮಂಜರಿ ಎನ್ನುವ ಪ್ರಕಾಶಿತವಾಗಿರತಕ್ಕಂತಹ ಅಪೂರ್ವವಾದ ಕೃತಿ ಏನಿದೆ ಅದರಲ್ಲಿ ನರಹರ ತೀರ್ಥರ ಬಗ್ಗೆ ಒಂದು ಹೆಚ್ಚಿನ ವಿಷಯಗಳನ್ನು ಬೆಳಕ ಬೆಳಕಕ್ಕಂತಹ ಒಂದು ವಿಷಯ ಅದರಲ್ಲಿ ಬರತಕ್ಕಂಥದ್ದಾಗಿದೆ ಆಸೀತ್ ಕೃಷ್ಣ ಅಭಿತೋ ವಿಪ್ರಹಾ ವಿಪ್ರಹ ವಿದ್ಯಾವಾರಧಿ ತೀರ್ಥ ಗುರು ಸಾರ್ವಭೌಮರು ದಾಖಲೆ ಮಾಡಿಸಿದ್ದ ಕೃತಿಯಲ್ಲಿ ಹೇಳತಕ್ಕಂತಹ ಕ್ರಮ ಏನು ಅಂದರೆ ಆ ನರಹರಿ ತೀರ್ಥರ ಪೂರ್ವಾಶ್ರಮದ ಹೆಸರು ಏನು ಅಂದರೆ ಕೃಷ್ಣ ಅಮಾತ್ಯನಾಂ ಕುಲೇ ಜಾತೋ ರಾಮಾನುಜಮತಾನುಗಹಾ ಭಾರತೀಯ ಸಂಸ್ಕೃತಿಯಲ್ಲಿ ಆಚಾರ್ಯತ್ರ ಇರುವಂಥ ಪ್ರಸಿದ್ಧಿ ಅದರಲ್ಲಿ ಆದಿಶಂಕರರು ತದನಂತರದಲ್ಲಿ ರಾಮಾನುಜಾಚಾರ್ಯರು ತದನಂತರದಲ್ಲಿ ಮಧ್ವಾಚಾರ್ಯರು ಮಹಾಪ್ರಭುಗಳು ಹೀಗೆ ಅವತಾರ ಮಾಡತಕ್ಕಂಥವರಾದರೂ ಭಾರತೀಯ ಸಂಸ್ಕೃತಿಯ ಪರಂಪರೆ ಅದರಲ್ಲಿ ರಾಮಾನುಜ ಮತ ಅನ್ನತಕ್ಕಂಥದ್ದು ಶ್ರೀವೈಷ್ಣವ ಪಂಥವನ್ನೇ ಆ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿರತಕ್ಕಂತಹ ಒಂದು ಮತ ಆ ರಾಮಾನುಜ ಮತಾನುಗರಾಗಿದ್ದರೂ ನರಹರಿತೀರ್ಥರು ಪೂರ್ವಾಶ್ರಮದಲ್ಲಿ ಅನ್ನುವ ದಾಖಲೆಯನ್ನು ಇಲ್ಲಿ ಮಂಜರಿಕಾರರು ಕೊಡ್ತಾ ಇದ್ದಾರೆ ಇದೊಂದು ಹೊಸ ವಿಷಯ ಮತ್ತು ಹೇಗಿದ್ದರವರು ನ್ಯಾಯ ಶಬ್ದಾಧಿ ಪಾರಗ ನ್ಯಾಯ ವ್ಯಾಕರಣಾದಿ ಗ್ರಂಥಗಳಲ್ಲಿ ಹೆಚ್ಚಿನ ಒಂದು ಪ್ರಾಬಲ್ಯವನ್ನು ಪಡೆದಿರತಕ್ಕಂತಹವರಾಗಿದ್ದರು ಶೌಂಡ ಶ್ರುತ್ಯರ್ಥ ಚರ್ಚಾಸು ಶೌಂಡವಾಗಿರತಕ್ಕಂತಹ ಕಠಿಣವಾದ ಶ್ರುತ್ಯರ್ಥಗಳನ್ನು ಚರ್ಚೆ ಮಾಡುವುದರಲ್ಲಿ ಸಾಮರ್ಥ್ಯವನ್ನು ಪಡೆದವರಾಗಿದ್ದರು ಕೃಷ್ಣ ಭಟ್ಟರು ಕೃಷ್ಣಶಾಸ್ತ್ರಿಗಳು ಭಟ್ಟಾರಕೇತಿ ವಿಖ್ಯಾತ ಅಂತೆಲ್ಲ ಹೇಳ್ತಾರೆ ಮತ್ತೇನು ಹೀಗಿರುವ ಸಂದರ್ಭದಲ್ಲಿ ಪರಂಪರೆಯಿಂದಲೂ ಕೂಡ ಅವರು ಮಾಂಡಲೀಕರು ಅಂದರೆ ಅಮಾತ್ಯರು ಹೀಗಿರುವ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಲೋಕಗುರುಗಳಾಗಿರ್ತಕ್ಕಂತಹ ಮಧ್ವಾಚಾರ್ಯರು ಸಂಚಾರ ಕ್ರಮದಲ್ಲಿ ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಬಂದರು ಜಗನ್ನಾಥ ದೃಕ್ಷಯ ಪುರುಷೋತ್ತಮ ಸಚಸ್ತ್ರ ಪ್ರಾಪ್ತವಾನ್ ಮಧ್ವಾಚಾರ್ಯರು ಜಗನ್ನಾಥನ ದರ್ಶನ ಮಾಡುವುದ ಮಾಡಬೇಕು ಅಂತ ಆಯಾವ ಪುರುಷೋತ್ತಮ ಕ್ಷೇತ್ರ ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಬರ್ತಕ್ಕಂಥವರಾದರು ಆಗತ್ಸು ತತ್ರ ವಿದ್ವತ್ಸು ಆಗ ಬಂದಿರತಕ್ಕಂತಹ ಕಾಲದಲ್ಲಿ ಅನೇಕ ವಿದ್ವಾಂಸರಲ್ಲಿ ನೆರೆದಿದ್ದಾರೆ ಮಧ್ವಾಚಾರ್ಯರು ಪದ್ಮನಾಭ ತೀರ್ಥರನ್ನು ಕರೆದುಕೊಂಡೇ ಹೋಗಿದ್ದರು ಜೊತೆಗೆ ಅನೇಕವಾಗಿರತಕ್ಕಂತಹ ರಾಮಾನುಜಮತಿಯರು ಆರ್ಘತಾಶ್ಚ ಜೈನರು ಬೌದ್ಧಾಶ್ಚ ಬೌದ್ಧರು ಎಲ್ಲರೂ ಸೇರಿದ್ದಾರೆ ದೊಡ್ಡ ಸಭೆ ಸೇರಿದೆ ಮಧ್ವಾಚಾರ್ಯರು ಕೂತಿದ್ದಾರೆ ಮಧ್ವಾಚಾರ್ಯರ ಸನ್ನಿಧಿಯಲ್ಲಿ ಪದ್ಮನಾಭ ತೀರ್ಥರೇ ಮೊದಲಾಗಿರ್ತಕ್ಕಂತಹ ಮಧ್ವಾಚಾರ್ಯರ ಶಿಷ್ಯರು ಕೂತಿದ್ದಾರೆ ಅಲ್ಲೇ ಮತ್ತು ಇವರು ಇದ್ದರಲ್ಲ ಯಾರು ಕೃಷ್ಣ ಭಟ್ಟರು ಅಮಾತ್ಯರು ಇವರು ಇದ್ದರು ಇವರು ರಾಮಾನುಜ ಮತದ ಒಂದು ದಿಗ್ದಂತೆ ವಿದ್ವಾಂಸರು ಅಂತ ಆ ಕಾಲಕ್ಕೆ ಪ್ರಖ್ಯಾತಿ ಮಧ್ವ ಪ್ರಾಷ್ಟಿಕೋಭೂತ್ ಮಧ್ವಾಚಾರ್ಯರು ಕೂತಿದ್ದಾರೆ ಪ್ರಾಷ್ಟಿಕರಾಗಿ ಪದ್ಮನಾಭತೀರ್ಥರು ಇತಿ ಶ್ರೀ ಪದ್ಮನಾಭಾರ್ಯ ಮೇಘ ಗಂಭೀರಯ ನಿಸ್ವನಃ ಮೇಘ ಗಂಭೀರ ನಾದದಿಂದ ಪದ್ಮನಾಭ ವಾದವನ್ನು ಮಾಡ್ತಾ ಇದ್ದಾರೆ ಜಿತವಾನ್ ಜಗನ್ನಾಥಸ್ಯ ಸಂದಿರೆ ಈ ಪ್ರಕಾರವಾಗಿ ಪದ್ಮನಾಭತೀರ್ಥರು ಮಾಡುವ ವಾದ ಶೈಲಿಗೆ ಅಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ತಲೆತಗ್ಗಿಸಿದ್ದಾರೆ ತಗ್ಗಿಸಿದ್ದಾರೆ ಒಂದು ವೈಷ್ಣವ ಸಿದ್ಧಾಂತದ ಒಂದು ದಿಗ್ವಿಜಯ ಪತಾಕೆ ಅದು ಹಾರ್ತಕ್ಕಂಥದ್ದಾಗಿದೆ ಆಗ ಈ ಕೃಷ್ಣ ಭಟ್ಟರು ಕೂಡ ಪದ್ಮನಾಭತೀರ್ಥರ ಒಂದು ಆ ವಾದ ಸರಣಿಗೆ ಮಧ್ವಾಚಾರ್ಯರ ಪ್ರಭಾವಕ್ಕೆ ಒಳಗಾಗಿ ಅವರು ಕೂಡ ಮಧ್ವಮತವನ್ನು ಅನುಸರಿಸ್ತಕ್ಕಂಥವರಾದರು ಸನ್ಯಾಸಾಶ್ರಮ ಯಾವಾಗ ಇವರಿಗೆ ಎಲ್ಲಾಯಿತು ಅಂದರೆ ಶಂಖ ಕ್ಷೇತ್ರೇ ಶಂಖಕ್ಷೇತ್ರದಲ್ಲಾಯಿತು ಈ ಶಂಖಕ್ಷೇತ್ರ ಅಂದರೆ ಏನು ಅಂತ ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇದೆ ಶಂಖ ಕ್ಷೇತ್ರ ಮತ್ಯಾವುದೂ ಅಲ್ಲ ಪೂರಿ ಜಗನ್ನಾಥಕ್ಕೆ ಶಂಖಕ್ಷೇತ್ರ ಅಂತ ಕರೀತಾರೆ ಶಂಖಾಕಾರದಲ್ಲಿ ಇರ್ತಕ್ಕಂತಹ ಕ್ಷೇತ್ರವಾದ್ದರಿಂದ ಶಂಖಕ್ಷೇತ್ರ ಅಂತ ಪೂರಿ ಚಕನ್ನಾಚದ ಕರೀತಾರೆ ಆ ಶಂಖ ಕ್ಷೇತ್ರದಲ್ಲಿ ಇವರಿಗೆ ಸನ್ಯಾಸಾಶ್ರಮ ಆಗ್ತಕ್ಕಂಥದ್ದಾಗಿದೆ ಇವರಿಗೆ ಇಟ್ಟ ಹೆಸರೇನು ನರಹರಿ ತೀರ್ಥ ಇಲ್ಲೊಂದು ವೈಶಿಷ್ಟ್ಯ ಇದೆ ಯಾಕರವರ ಅವರಿಗೆ ನರಹರಿ ತೀರ್ಥ ಅಂತ ಹೆಸರನ್ನಿಟ್ರು ಅಂತಂದರೆ ನರಹರಿ ಯಥರಿಹೀ ವಿರುದ್ಧ ಧರ್ಮ ಧರ್ಮಿತ್ವಮ್ಮಂತಾರೆ ಪ್ರಭುಗಳು ಅದನ್ನೇ ಅನುಸರಿಸ್ತಾ ಇದ್ದಾರೆ ಇಲ್ಲಿ ನರ ಮತ್ತು ಸಿಂಹಾಕಾರ ಸಿಂಹಾಕಾರ ಸಿಂಹ ಅನ್ನತಕ್ಕಂಥದ್ದು ಬೇರೆ ವಿರುದ್ಧ ಧರ್ಮ ನರಾಕಾರ ಅನ್ನುವುದು ಬೇರೆ ನರ ಸಿಂಹ ಹಾಗ ಇಲ್ಲಿ ಇವರಿಗೆ ತಥಾ ಯತಿಷ್ಚ ರಾಜಾಜ ಇವರೇನು ಇವರು ಯತಿಗಳೂ ಆದರು ಅಂದರೆ ಯತಿಗಳೂ ಆಗ್ತಕ್ಕಂಥವರಾದರು ಜೊತೆಗೆ ರಾಜನೂ ಆದರು ಇದು ನಮಗೆ ನರಹರಿ ತೀರ್ಥರಿಗೆ ಒಂದು ವಿಶಿಷ್ಟವಾದ ಸ್ಥಾನಮಾನ ನಮ್ಮ ಮಾಧ್ವ ಪರಂಪರೆಯಲ್ಲಿ ಯತಿ ಅಂದರೆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡುವುದರ ಜೊತೆಗೆ ರಾಜ್ಯಪಾಲವನ್ನೂ ರಾಜ್ಯಪಾಲನೆಯನ್ನೂ ಮಾಡಿರತಕ್ಕಂತಹ ಗುರುಗಳು ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡತಕ್ಕಂಥವರಾದರೂ ಜೊತೆಗೆ ಸನ್ಯಾಸಿಗಳು ಆಗಿದ್ರು ಅಂತ ಆದ್ದರಿಂದ ವಿರುದ್ಧ ಧರ್ಮ ಬಂತಲ್ಲ ಇಲ್ಲಿ ರಾಜನೂ ಆಗಿದ್ರು ಯತಿಗಳೂ ಆಗಿದ್ರು ಈ ವಿರುದ್ಧ ಧರ್ಮ ಇರತಕ್ಕಂತಹ ಒಂದು ಭಗವದ್ ರೂಪ ಯಾವುದು ನರಸಿಂಹ ರೂಪ ಆ ರೂಪವೇ ಇವರಿಗೆ ಹೆಸರಿಡಬೇಕು ಅಂತ ನರಹರಿ ತೀರ್ಥರು ಅಂತ ನಾಮಕರಣ ಮಾಡಿದರಂತೆ ಇದನ್ನು ಗುರುಮಾಹಾತ್ಮ ಮಂಜರಿಕಾರರು ದಾಖಲೆ ಮಾಡ್ತಾರೆ ವಿದ್ಯಾಮಾರಿ ತೀರ್ಥರು ಹೀಗೆ ಆ ಮಹಾಪ್ರಭುಗಳು ಮಾಡ್ತಕ್ಕಂತಹ ಕಾಲದಲ್ಲಿ ಅನೇಕ ಶಾಸನಗಳು ಅವರ ಮೇಲೆ ಇರ್ತಕ್ಕಂತಹದ್ದಾಗಿದೆ ಇವರ ಶಿಷ್ಯರು ಪುರುಷೋತ್ತಮ ದೇವ ಅಂತ ಒಬ್ಬರು ನರಸಿಂಹ ಪಂಡಿತ ಅಂತ ಒಬ್ಬರು ಇದೆಲ್ಲ ಮತ್ತು ನಮಗೆ ದಾಖಲೆ ಸಿಗಲ್ಲ ಇವೆಲ್ಲ ಸಂಶೋಧನಾತ್ಮಕವಾದ ವಿಷಯಗಳು ತೀರ್ಥರ ಶಿಷ್ಯ ಯಾರಿದ್ರಪ್ಪ ಅಂದ್ರೆ ಆ ಕಾಲಕ್ಕೆ ಅನೇಕ ಜನ ಶಿಷ್ಯರನ್ನು ಹೊಂದಿದ್ದರು ತೀರ್ಥರು ಅವರಲ್ಲಿ ಪ್ರಮುಖರು ಯಾರು ಅಂತಂದರೆ ಒಬ್ಬರು ಪುರುಷೋತ್ತಮ ದೇವ ಮತ್ತು ನರಸಿಂಹ ಪಂಡಿತ ಮತ್ತು ಗೋಪಾಲಕೃಷ್ಣ ಭಾರತಿ ಅಂತ ಬಹಳ ಪ್ರಸಿದ್ಧರಾಗಿರ್ತಾರೆ ಇವರು ಇವರಿಬ್ಬರನ್ನೇ ಯಾವ ಪುರುಷೋತ್ತಮ ದೇವ ಮತ್ತು ನರಸಿಂಹ ಪಂಡಿತ ಎನ್ನತಕ್ಕಂತಹ ಇಬ್ಬರನ್ನೇ ಭೋಗ ಪರೀಕ್ಷಕರು ಒಂದು ದೇವಸ್ಥಾನಕ್ಕೆ ಆ ಭೋಗ ಪರೀಕ್ಷಕರು ಅಂತಂದ್ರೆ ಧಾರ್ಮಿಕ ಇಲಾಖೆಯ ಒಂದು ಅಧಿಕಾರಿಗಳು ಅಂತ ಅರ್ಥ ಇವತ್ತೇನು ದೇವಸ್ಥಾನಕ್ಕೆ ಧಾರ್ಮಿಕ ಅಧಿಕಾರಿಗಳು ಅಂತ ಕರಿತೇವೆ ಹಾಗ ಆ ಕಾಲಕ್ಕೆ ಭೋಗ ಪರೀಕ್ಷಕರು ಅಂತ ಕರಿತಾ ಇದ್ರು ನರಹರಿ ತೀರ್ಥರಿಗೆ ಇಬ್ಬರು ಶಿಷ್ಯರು ಅವರು ಪುರುಷೋತ್ತಮ ದೇವ ಮತ್ತು ನರಸಿಂಹ ಪಂಡಿತ ಅನ್ನತಕ್ಕಂಥ ಇಬ್ಬರನ್ನ ದೇವಸ್ಥಾನದ ಭೋಗ ಪರೀಕ್ಷಕರಾಗಿ ನಿಯಮನ ಮಾಡತಕ್ಕಂಥವರಾದರು ಒಂದು ಇತಿಹಾಸ ಹೇಳ್ತಾ ಇದ್ದರು ಜೊತೆಗೆ ಗೋಪಾಲಕೃಷ್ಣ ಭಾರತಿ ಅಂತ ಒಬ್ಬರಿದ್ದರು ಇನ್ನೊಂದು ವಿಶೇಷವಾದ ವಿಷಯದ ಮೇಲೆ ಬೆಳಕನ್ನು ಚೆಲ್ಲತಕ್ಕಂಥದ್ದಾಗಿದೆ ಶಾಸನ ಆ ಶಾಸನ ಏನು ಹೇಳುತ್ತೆ ಅಂತಂದರೆ ಹೇಗೆ ನಮ್ಮ ಪದ್ಮನಾಭತೀರ್ಥರು ಒಂದು ಪರಂಪರೆಯನ್ನು ಮುಂದುವರೆಸಿಕೊಂಡು ಬಂದರೋ ಅದನ್ನೇ ಇವತ್ತು ಮಠ ಅಂತ ಕರಿತೇವೆ ಪದ್ಮನಾಭ ತೀರ್ಥರ ಪರಂಪರೆ ಶ್ರೀಪಾದರಾಜಮಠ ಮಠ ಮತ್ತೇನೋ ನರಹರ ತೀರ್ಥ ಆಯ್ತು ಅಕ್ಷೋಭ್ಯತೀರ್ಥರು ಮಾಧವ ತೀರ್ಥರು ಮಾಧವ ತೀರ್ಥರ ಸಂಸ್ಥಾನ ತಂಬಿಹಳ್ಳಿ ಸಂಸ್ಥಾನ ಅಂತ ಕರಿತೇವೆ ತೀರ್ಥರ ಮಠ ಮತ್ತು ಮಧ್ಯದಲ್ಲಿ ಎರಡಾಗಿ ಮತ್ತು ಅದು ಒಂದು ಕೂಡಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮಠ ಮತ್ತು ಬಾಳಗಾರ ಆರ್ಯ ಅಕ್ಷೋಭ್ಯ ಮಠ ಅಂತ ಎರಡು ಹೀಗೆ ಆ ಒಂದು ಪರಂಪರೆಯನ್ನು ಕರೀತೇವೆ ಇದು ಹೇಗೆ ಆಯಿತೋ ಹಾಗೆ ನರಹರಿ ತೀರ್ಥರು ಒಂದು ಪರಂಪರೆಯನ್ನು ಶುರು ಮಾಡಿದ್ದರು ಅಂತಿದೆ ದಾಖಲೆ ಶಾಸನದಲ್ಲಿ ಅಂದ್ರೆ ಅವ್ರದ್ದು ಒಂದು ಪರಂಪರೆ ಇತ್ತು ಆ ಪರಂಪರೆ ಇಲ್ಲಿವರೆಗೂ ಅದರವರೆಗೂ ಮುಂದುವರ್ಕೊಂಡು ಬಂದಿಲ್ಲ ಅದು ಎಲ್ಲೋ ಒಂದು ಹಂತದಲ್ಲಿ ನಿಂತು ಹೋಯಿತು ಹಾಗಾದರೆ ಇಲ್ಲಿ ನರಹರಿ ತೀರ್ಥರ ಶಿಷ್ಯರು ಯಾರು ಅಂತಂದರೆ ಜಗನ್ನಾಥ ತೀರ್ಥರು ಅಂತ ಒಬ್ಬರಿದ್ದರಂತೆ ಅವರ ಹೆಸರಲ್ಲಿ ಶಾಸನ ಇದೆ ಮುಖ್ಯ ಕಾರ್ಯ ಶಬರರ ಮೇಲೆ ಆಕ್ರಮಣ ಅವರು ಸಿಂಹಾಸನದ ಮೇಲೆ ಇದ್ದುಕೊಂಡು ಏನು ಮಾಡಿದ್ರಪ್ಪ ಶತ್ರುಗಳು ಆಕ್ರಮಣ ಮಾಡಿದಾಗ ಅವರನ್ನು ನಿಗ್ರಹ ಮಾಡತಕ್ಕಂತಹ ಕಾರ್ಯವನ್ನು ರಾಜ ಮಾಡಬೇಕು ದೇಶ ರಕ್ಷಣೆ ಅಂತ ಕರೀತಾರದನ್ನು ಮತ್ತೆ ಈ ದೇಶ ರಕ್ಷಣೆಯನ್ನು ಮಾಡಿದವರು ತೀರ್ಥರು ಶಬರರು ಅಂತಿದ್ರೆ ಆ ಕಾಲಕ್ಕೆ ಈ ಶಬರರು ಅಂತಂದ್ರೆ ಯಾರಿವರು ಅಂತಂದರೆ ಈ ಅನೇಕವಾಗಿರ್ತಕ್ಕಂತಹ ಕಾಡು ಜನರು ಇರ್ತಾರಲ್ಲ ಆ ಕಾಡು ಜನರಿಗೆ ಶಬರರು ಅಂತ ಕರೀತಾರೆ ಅವರೆಲ್ಲ ಆಕ್ರಮಣ ಮಾಡುವುದಕ್ಕೆ ಬಂದಾಗ ಸಿಂಹಾಸನದಲ್ಲಿರ್ತಕ್ಕಂತಹ ತೀರ್ಥರು ಅವರನ್ನು ಹೊಡೆದೋಡಿಸ್ತಕ್ಕಂಥವರಾದರು ಅನ್ನೋ ವಿಷಯವೂ ಕೂಡ ಬರತಕ್ಕಂಥದ್ದಾಗಿದೆ ಅವರು ಅನೇಕ ಕಡೆಗಳಲ್ಲಿ ದೇವತಾ ಪ್ರತಿಷ್ಠೆಯನ್ನು ಕೈಗೊಂಡಿದ್ದಾರೆ ಎಲ್ಲೆಲ್ಲಿ ಚಿಕ್ಕೇರಹಳ್ಳಿ ಅಂತ ಒಂದು ಊರಿದೆ ಮತ್ತೆ ಚಿಕ್ಕೇರಹಳ್ಳಿ ಆ ಚಿಕ್ಕೇರಹಳ್ಳಿಯಲ್ಲಿ ಪ್ರಾಣದೇವರ ಪ್ರತಿಷ್ಠೆಯನ್ನು ತೀರ್ಥರು ಮಾಡಿದ್ದಾರೆ ಮತ್ತೇನು ಕರ್ನೂಲು ಜಿಲ್ಲೆ ಅಲ್ಲಿ ಪೇಟಾ ಆಂಜನೇಯ ದೇವಸ್ಥಾನ ಅಂತ ಅದನ್ನು ಪ್ರತಿಷ್ಠೆ ಮಾಡಿದವರು ನರಹರಿತೀರ್ಥರು ಜೊತೆಗೆ ರಾಯಚೂರಿನಿಂದ ಒಂದು ಸ್ವಲ್ಪ ದೂರ ಅನತಿ ದೂರದಲ್ಲಿ ಇರತಕ್ಕಂತಹ ಒಂದು ಪ್ರಾಯ ಎಂಟತ್ತು ಕಿಲೋಮೀಟರ್ ಇರಬಹುದು ಅಲ್ಲಿ ಕಲ್ಮಲ ಅಂತ ಒಂದು ಊರಿದೆ ಆ ಕಲ್ಮಲದಲ್ಲಿ ವೆಂಕಟೇಶ್ವರ ದೇವರ ಸನ್ನಿಧಿ ಬಹಳ ಪ್ರಸಿದ್ಧಿ ಶ್ರೀನಿವಾಸ ದೇವರ ಸನ್ನಿಧಿ ಆ ಶ್ರೀನಿವಾಸ ದೇವರನ್ನು ಪ್ರತಿಷ್ಠೆ ಮಾಡಿದವರು ನರಹರಿತೀರ್ಥರು ಮತ್ತೇನು ನಾರಾಯಣ ದೇವನ ಕೆರೆ ಹೊಸಪೇಟೆ ಹತ್ರ ಬರ್ತದೆ ನಾರಾಯಣ ದೇವನ ಕೆರೆ ಅಲ್ಲಿ ನರಹರಿತೀರ್ಥರಿಗೆ ಸ್ವಪ್ರವಾಗಿ ಲಕ್ಷ್ಮೀನಾರಾಯಣ ದೇವರನ್ನು ಪ್ರತಿಷ್ಠೆ ಮಾಡ್ತಕ್ಕಂಥವರಾಗಿದ್ದಾರೆ ನರಹರಿತೀರ್ಥರು ಶ್ರೀ ಶ್ರೀಕೂರ್ಮ ಜಿಲ್ಲೆ ಅಲ್ಲಿ ನಮ್ಮ ನರಹರಿತೀರ್ಥರು ಯೋಗ ನರಸಿಂಹದೇವರನ್ನು ಪ್ರತಿಷ್ಠೆ ಮಾಡತಕ್ಕಂಥವರಾದರು ಕೂರ್ಮ ನಾಮಕ ಭಗವಂತನ ಎದುರುಗಡೆ ನರಸಿಂಹದೇವರ ಪ್ರತಿಷ್ಠೆಯನ್ನು ಮಾಡಿದರು ಜೊತೆಗೆ ಅದೇ ಶ್ರೀಕೂರ್ಮ ದೇವಸ್ಥಾನದಲ್ಲಿ ಸೀತಾರಾಮ ಸಮೇತನಾಗಿರತಕ್ಕಂತಹ ಲಕ್ಷ್ಮಣ ಸಮೇತನಾದ ರಾಮಚಂದ್ರನನ್ನು ಪ್ರತಿಷ್ಠೆ ಮಾಡ್ತಕ್ಕಂಥವರಾದರು ಇನ್ನು ಸಿಂಹಾಚಲದಲ್ಲಿ ಅಲ್ಲಿಯೂ ಕೂಡ ಪ್ರಾಣದೇವರ ಪ್ರತಿಷ್ಠೆಯನ್ನು ಮಾಡಿದರು ಹೀಗೆ ಭಾರತದಾದ್ಯಂತ ಕೆಲವು ಕಡೆಗಳಲ್ಲಿ ನರಹರಿತೀರ್ಥರ ಸಂಚಾರ ಮಾಡ್ತಾ ದೇವತಾ ಪ್ರತಿಷ್ಠೆಯನ್ನು ಕೂಡ ಕೈಗೊಳ್ಳತಕ್ಕಂಥವರಾದರು ನರಹರಿತೀರ್ಥರ ಜೀವಿತಾವಧಿಯಲ್ಲಿ ಅವರು ನಡೆಸಿದ ಒಂದು ಮಹತ್ತರವಾದ ಕಾರ್ಯ ಯಾವುದು ಅದು ನಮ್ಮಲ್ಲೊಂದು ರಾಘವೇಂದ್ರ ಮಠದಲ್ಲಿ ಹೇಳತಕ್ಕಂತಹ ಚರಮ ಶ್ಲೋಕದನ್ನ ಉದಾಹರಣೆ ಕೊಡ್ತಕ್ಕಂಥದ್ದಾಗತ್ತೆ ಸಸೀತಾ ಮೂಲರಾಮಾರ್ಚ ಕೋಶೇ ಗಜಪತೆ ಸ್ಥಿತಾ ಏನಾ ನೀತಾ ನಮಸ್ತಸ್ಮೈ ಶ್ರೀಮನ್ನರಹರಿ ಭಿಕ್ಷವೇ ಗಜಪತಿ ಭಂಡಾರದಲ್ಲಿರ್ತಕ್ಕಂತಹ ಮೂಲರಾಮಚಂದ್ರನನ್ನು ಮಧ್ವಾಚಾರ್ಯರಿಗೆ ಒಪ್ಪಿಸಿರ್ತಕ್ಕಂತಹ ಮಹತ್ತರವಾದ ಕಾರ್ಯವನ್ನು ನರಹರಿ ತೀರ್ಥ ಗುರು ಸಾರ್ವಭೌಮರು ಮಾಡತಕ್ಕಂಥವರಾದರು ಇದು ಅವರ ಜೀವಿತಾವಧಿಯಲ್ಲಿ ನಡೆಸಿದ ಒಂದು ಶ್ರೇಷ್ಠವಾದ ಕಾರ್ಯ ಅದರ ಒಂದು ಇತಿಹಾಸವನ್ನ ಸ್ವಲ್ಪ ತಿಳಿತಕ್ಕಂಥವರಾಗೋಣ ಅದನ್ನು ರಾಘವೇಂದ್ರ ವಿಜಯದಲ್ಲಿ ಈ ಪ್ರಕಾರವಾಗಿ ಹೇಳ್ತಾರೆ ಗುರೋರ್ನಿಯೋಗಿಗಮ್ಯ ರಾಜ್ಯ ಶಿಷ್ಯಸ್ತೀಯೋ ನೃಹರಿವತೀಂದ್ರ ಗಜೇಶಕೋಶ ಸ್ಥಿತರಾಮ ಮೂರ್ತಿಂ ಪೂರ್ಣ ಪ್ರಬೋಧಾಯ ಸಮರ್ಪಯತ್ತಾ ಮಧ್ವಾಚಾರ್ಯರ ಒಂದು ಆದೇಶದಂತೆ ರಾಜ್ಯವನ್ನ ಪರಿಪಾಲನೆ ಮಾಡಿರ್ತಕ್ಕಂತಹ ನರಹರಿತೀರ್ಥ ಗುರು ಸಾರ್ವಭೌಮರು ಏನು ಮಾಡಿದ್ರು ಹನ್ನೆರಡು ವರ್ಷಗಳ ಕಾಲ ಇವತ್ತಿಗೆ ಸಿಕ್ಕಿರ್ತಕ್ಕಂಥ ದಾಖಲೆಯಂತೆ ಏ ಹನ್ನೆರಡು ನೂರ ಎಪ್ಪತ್ತೆಂಟರಿಂದ ಹನ್ನೆರಡು ನೂರ ತೊಂಬತ್ತು ಅಂತ ಇತಿಹಾಸ ನಮಗೆ ಹೇಳತಕ್ಕಂಥದ್ದಾಗಿದೆ ಅಂತೂ ಅಲ್ಲಿ ಮಧ್ವಾಚಾರ್ಯರ ಆಜ್ಞೆಯಂತೆ ರಾಜ್ಯಭಾರವನ್ನು ಮಾಡತಕ್ಕಂಥವರಾದರು ಮಧ್ವಾಚಾರ್ಯರ ಒಂದು ಅಣತಿಯಂತೆ ರಾಮಚಂದ್ರ ದೇವರನ್ನು ತಂದು ಅವರಿಗೆ ಸಮರ್ಪಣೆ ಮಾಡತಕ್ಕಂಥವರಾದರು ಎಂಥದ್ದಪ್ಪ ಅದು ರಾಮಚಂದ್ರ ದೇವರು ನಾವು ಇವತ್ತಿಗೂ ನೋಡ್ತೇವೆ ಕರಾರ್ಚಿತವಾಗಿರತಕ್ಕಂತಹ ಮೂಲರಾಮ ಅಂತ ತೋರಿಸ್ತಾರೆ ಅದರ ಮಹಾತ್ಮೆಯನ್ನು ಚಿಂತನೆ ಮಾಡಿದಾಗ ಆ ಪ್ರತಿಮೆಯಲ್ಲಿ ನಮಗೆ ಇನ್ನಷ್ಟು ಅತಿಶಯವಾಗಿರ್ತಕ್ಕಂಥ ಭಕ್ತಿ ಹೊರಹೊಮ್ಮತಕ್ಕಂಥದ್ದಾಗತ್ತೆ ದೇವಶಿಲ್ಪಿ ತೊಷ್ಟ್ರು ಪ್ರಜಾಪತಿ ವಿಶ್ವಕರ್ಮ ಅಂತ ಅರ್ಥ ಅವನೇನು ಧಾತನನುಗ್ನದಿ ಬ್ರಹ್ಮದೇವರ ಆಗ್ನೆಯಂತೆ ನಿರ್ಮಾಣ ಮಾಡತಕ್ಕಂಥವನಾದ ಅದನ್ನ ಪೂಜಿಸಿದ ಅದು ನಿರ್ಮಾಣ ಮಾಡಿಸಿರ್ತಕ್ಕಂಥ ಬ್ರಹ್ಮದೇವರೇ ಅದನ್ನು ಪೂಜೆ ಮಾಡತಕ್ಕಂಥವರಾದರು ಅಂದರೆ ಈ ಎಂಥ ಪಂಥಂದು ಆ ಮೂಲರಾಮದೇವರ ಪ್ರತಿಮೆ ಎಲ್ಲಿಂದ ಬಂದದಪ್ಪ ಇದು ಅಂತಂದ್ರೆ ಬ್ರಹ್ಮದೇವರು ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರು ಅರ್ಚಕಸ್ಥೋಬಲಾ ಪ್ರತಿಮಾ ಯಾಂತು ಸಾನ್ನಿಧ್ಯಂ ಆ ಪ್ರತಿಮೆಯಲ್ಲಿ ಸಾನ್ನಿಧ್ಯ ಬರಬೇಕು ಅಂದರೆ ಎಂಥವರು ಪೂಜೆ ಮಾಡಿದ್ರೆ ಅದು ಋಜುದೇವತೆಗಳಾಗಿರ್ತಕ್ಕಂತಹ ಬ್ರಹ್ಮದೇವರು ಪೂಜೆ ಮಾಡಿದ ಪ್ರತಿಮೆ ಅದು ತದನಂತರದಲ್ಲಿ ರುದ್ರದೇವರ ಆಸ್ಥಾನಕ್ಕೆ ಬರತಕ್ಕಂಥದ್ದಾಯಿತು ಮನೋಭಿಮಾನಗಳಾಗಿರ್ತಕ್ಕಂತಹ ರುದ್ರ ಪಾರ್ವತಿಯ ಒಡಗೂಡ ಅದನ್ನು ಪೂಜೆ ಮಾಡತಕ್ಕಂಥವನಾದ ಏಕಕಾಲದಲ್ಲಿ ಅನೇಕ ರೂಪಗಳನ್ನು ಸ್ವೀಕಾರ ಮಾಡಿರತಕ್ಕಂತಹ ಮಹಾಪ್ರಭುಗಳು ಅಣಿಮಾದ ಯೋಗ ಸಿದ್ಧಿ ಸಂಪನ್ನರು ಸೌಭರ್ಯ ಋಷಿಗಳು ಅವರು ಆ ಮೂಲರಾಮದೇವರನ್ನು ಪೂಜೆ ಮಾಡತಕ್ಕಂಥವರಾದರು ಇಕ್ಷ್ಮಾಕು ಮುನಿಗಳ ಇಕ್ಷ್ಮಾಕು ರಾಜನ ವಂಶ ಏನಿದೆ ಆ ರಘುವಂಶ ಆ ಸಮಗ್ರವಾಗಿರ್ತಕ್ಕಂಥ ರಘುವಂಶದಲ್ಲಿ ಪೂಜೆ ಮಾಡತಕ್ಕಂಥವನಾದರೂ ಆ ರಾಮದೇವರ ಪ್ರತಿಮೆಯನ್ನ ಸಾಕ್ಷಾತ್ ದಶರಥ ಮಹಾರಾಜ ಅದನ್ನು ಪೂಜೆ ಮಾಡಿದ ರಾಮದೇವರು ಅದನ್ನು ಪೂಜೆ ಮಾಡಿದರು ತನ್ನ ಪ್ರತಿಮೆಯನ್ನ ತಾನೇ ಪೂಜೆ ಮಾಡಿದ ರಾಮದೇವರು ತಾನು ತನ್ನ ಪ್ರತಿಮೆಯನ್ನು ಪೂಜೆ ಮಾಡ ಅದಕ್ಕೆ ಅದಕ್ಕೆ ಮೂಲ ರಾಮ ಅಂತ ಹೆಸರು ಬಂದಿದ್ದ ಮತ್ತು ವೇದಗರ್ಭ ಅಂತ ಒಬ್ಬ ಮುನಿ ಆತ ರಾಮದೇವರ ಒಂದು ದರ್ಶನ ಮಾಡುವವರೆಗೂ ನಾನು ಉಪವಾಸ ಇರ್ತೀನಿ ಅಂತ ಅದೊಂದು ವ್ರತ ಅದನ್ನು ದರ್ಶನ ಮಾಡಿದ ಮೇಲೆ ಊಟ ಮಾಡಬೇಕು ಅಂತ ಮತ್ತು ರಾಮದೇವರು ವನವಾಸಕ್ಕೆ ಹೊರಟ್ರಲ್ಲ ಹದಿನಾಲ್ಕು ವರ್ಷ ಉಪವಾಸ ಇರೋದು ಹೇಗೆ ಅದಕ್ಕೆ ರಾಮದೇವರು ಹೇಳಿದ್ರು ನೋಡಪ್ಪ ನಾನು ಬೇರೆ ಇಲ್ಲ ಈ ಪ್ರತಿಮೆ ಬೇರೆ ಇಲ್ಲ ಇದನ್ನ ಇಟ್ಕೊಂಡು ಪೂಜೆ ಮಾಡು ಇದನ್ನು ನೋಡಿ ಊಟ ಮಾಡು ಅಂದರು ಆಗ ವೇದಗರ್ಭನಿಗೆ ಅನುಗ್ರಹ ಮಾಡಿರ್ತಕ್ಕಂತಹ ರೂಪ ಆ ಮೂಲರಾಮದೇವರು ಮತ್ತೇನು ತದನಂತರದಲ್ಲಿ ಪರಂಪರೆಯಿಂದ ಅಲ್ಲಿಗೆ ಬಂತು ಗಜಪತಿಯ ಭಂಡಾರದಲ್ಲಿ ಬಂದು ಸೇರಿಕೊಂಡಿತು ನರಹರಿ ತೀರ್ಥರು ಏನು ಬೇಕು ಅಂತ ಕೇಳಿದಾಗ ನೋಡಪ್ಪ ನಿಮ್ಮ ಭಂಡಾರದಲ್ಲಿರತಕ್ಕಂತಹ ರಾಣಿ ಪ್ರಾರ್ಥನೆ ಮಾಡುತ್ತಾಳೆ ಸ್ವಾಮಿ ಇಷ್ಟು ಕರುಣೆ ಮಾಡಿದ್ದೀರಿ ನಿಮ್ಗೆ ಏನು ಬೇಕು ಅಂದಾಗ ನರಹರಿ ತೀರ್ಥರಂತಾರೆ ಬ್ರಹ್ಮಾದಿ ಕರಪೂಜಿತಾನ್ಯಾಚೆ ಬ್ರಹ್ಮಾದಿಗಳಿಂದ ಪೂಜಿತ ರಾಮದೇವರ ಪ್ರತಿಮೆನೇ ನಮಗೆ ಕೊಡು ಅಂತ ಕೇಳತಕ್ಕಂಥವರಾದರು ಅದನ್ನು ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಬರತಕ್ಕಂಥವರಾದರು ನರಹರಿತೀರ್ಥರು ಏನು ಮಾಡಿದರು ಅದನ್ನು ರಾಮನವಮಿಯ ದಿನ ತಂದು ಮಧ್ವಾಚಾರ್ಯರಿಗೆ ಒಪ್ಪಿಸಿದರು ಮಧ್ವಾಚಾರ್ಯರು ಸಂಭ್ರಮದಿಂದ ಮೂಲರಾಮದೇವರ ಪೂಜೆಯನ್ನು ಮಾಡಿದರು ಧರ್ಮರಾಜ ಭೀಮಾದಿಗಳಿಂದ ಪೂಜಿತವಾಗಿರತಕ್ಕಂತಹ ಪ್ರತಿಮೆ ಇದು ಅಬಾಬಾಬಾ ಎಂಥ ಪ್ರತಿಮೆ ಇದು ಆ ರಾಮದೇವರ ಪ್ರತಿಮೆ ಚತುರ್ಯುಗ ಮೂರ್ತಿ ಅಂತ ಕರೀತಕ್ಕಂಥವರಾಗುತ್ತಾರೆ ಈ ಪ್ರಕಾರವಾಗಿರತಕ್ಕಂತಹ ಒಂದು ದಿವ್ಯವಾದ ಸೇವೆಯನ್ನ ತೀರ್ಥಗುರು ಸಾರ್ವಭೌಮರು ಮಾಡತಕ್ಕಂತಹವರಾದರು ಅವರು ಬರೆದಿರ್ತಕ್ಕಂತಹ ಗ್ರಂಥಗಳು ಯಾವುದು ಗೀತಾಭಾಷ್ಯ ಟೀಕೆ ಮತ್ತು ಯಮಕ ಭಾರತಕ್ಕೆ ಬರೆದಿರತಕ್ಕಂತಹ ಟೀಕೆ ಒಂದು ಗೀತಾಭಾಷ್ಯ ಅದು ಮೊದಲ ಎಂಟು ಅಧ್ಯಾಯಕ್ಕೆ ಮಾತ್ರ ಇವತ್ತು ಉಪಲಬ್ಧಿ ಇರತಕ್ಕಂಥದ್ದು ಮತ್ತು ಯಮಕ ಭಾರತ ಮಧ್ವಾಚಾರ್ಯರ ಅದ್ಭುತವಾದ ಕೃತಿ ಯಮಕ ಭಾರತ ಈ ಎರಡು ಕೃತಿಗಳ ಒಂದು ವ್ಯಾಖ್ಯಾನವನ್ನು ನರಹರ ತೀರ್ಥಗುರು ಸಾರ್ವಭೌಮರು ಮಾಡತಕ್ಕಂಥವರಾಗಿದ್ದಾರೆ ಅನೇಕ ರೀತಿಯಲ್ಲಿ ಆ ಯಾವ ಗ್ರಂಥದಲ್ಲಿ ವೈಶಿಷ್ಟ್ಯತೆಯನ್ನು ತೋರಿಸ್ತಕ್ಕಂತಹವರಾಗಿದ್ದಾರೆ ಕನ್ನಡದ ದೇವರ ನಾಮಗಳು ಕೂಡ ಒಂದು ಒಂದು ಉದಾಹರಣೆ ನೋಡೋಣ ಲಿಪಿಯೊಳಗೆ ಅಖಿಳವ ಕಂಡು ಕೊನೆ ಕೊನೆಗೆ ಕೋತಿಗೆಂದೆನಿಸಬೇಡ ಮನವೇ ನಿನ್ನೊಳಗೆ ನೀ ತಿಳಿದುಕೋ ಮನವೇ ನರಹರ ತೀರ್ಥರು ಮಾಡಿದ ಸ್ತೋತ್ರ ಇದಲ್ಲ ಒಂದು ಮಧ್ವಾಚಾರ್ಯರ ಅವತಾರತ್ರೆಯ ಸ್ತೋತ್ರವನ್ನು ಮಾಡಿದ್ದಾರೆ ಇನ್ನೊಂದು ಭಗವತ್ಪರವಾಗಿರ್ತಕ್ಕಂತಹ ಅಂದರೆ ಲೋಕ ನೀತಿಯನ್ನು ಸಾರತಕ್ಕಂತಹ ಒಂದು ಸ್ತೋತ್ರ ಇನ್ನೊಂದು ಇದು ನಿನ್ನೊಳಗೆ ನೀ ಕೋ ಮರುಳೆ ಲಿಪಿಯೊಳಗೆ ಅಖಿಳವ ಕಂಡು ಕೊನೆ ಕೊನೆಗೆ ಕೋತಿ ಎಂದೆನಿಸಬೇಡ ಮನವೇ ಅಂದ್ರೆ ಏನರ್ಥ ಆ ಗ್ರಂಥಸ್ಥವಾಗಿರತಕ್ಕಂತಹ ವಿಷಯವನ್ನು ಮಾತ್ರ ಜ್ಞಾನ ಅಂತ ತಿಳಿದು ಹೊರಡಬೇಡ ಗ್ರಂಥದಲ್ಲಿಯೂ ಕೂಡ ಪೂರ್ವಾಪರವಾಗಿರತಕ್ಕಂತಹ ವಿರೋಧಗಳು ಬೇಕಾದಷ್ಟಿರುತ್ತೆ ಅದನ್ನು ಸಮನ್ವಯ ಮಾಡತಕ್ಕಂತಹ ಒಂದು ಪ್ರಮೇಯ ಜ್ಞಾನವನ್ನು ಮುಖ್ಯವಾಗಿ ತಿಳಿದುಕೊಳ್ಳತಕ್ಕಂಥವನಾಗಬೇಕು ಇಲ್ಲದೇ ಹೋದರೆ ಅಲ್ಲಿ ಹೇಳಿದ್ದನ್ನೇ ನಾನು ತಿಳಿದುಕೊಳ್ಳುತ್ತೇನೆ ಅಂತಾದರೆ ಒಬ್ರು ಹಾಗೆ ಹೇಳಿರ್ತಾರೆ ಇನ್ನೊಬ್ಬರು ಇನ್ನೇನು ಹೇಳಿರ್ತಾರೆ ಅವಾಗ ಏನು ಮಾಡ್ತಾನೆ ಅವ್ರಿಗೆ ಅಜ್ಞಾನ ಅಂತಾನೆ ಇವ್ರಿಗೆ ಜ್ಞಾನ ಅಂತಾನೆ ಅಲ್ಲಿಗೆ ಸೋತ್ತಮರಲ್ಲಿ ಮಾಡತಕ್ಕಂತಹ ದ್ರೋಹ ನಿನಗೆ ಬರತಕ್ಕಂಥದ್ದಾಗತ್ತೆ ಆದ್ದರಿಂದ ಪರಸ್ಪರವಾಗಿರ್ತಕ್ಕಂಥ ವಿರೋಧ ವಾಕ್ಯಗಳನ್ನು ಸಮನ್ವಯ ಮಾಡುವುದರಲ್ಲಿ ನೀನು ವಿಷಯವನ್ನು ಮಾಡ್ತಕ್ಕಂಥವನಾಗಬೇಕೇ ಹೊರತು ಬರೀ ಲಿಪಿಯೊಳಗೇ ಎಲ್ಲಾಗಿದೆ ಅಂತಂದುಕೊಂಡು ಅದೇ ಸರ್ವಸ್ವ ಅಂತ ಬದುಕ್ತಕ್ಕಂಥವನಾದರೆ ಪ್ರಯೋಜನವಿಲ್ಲ ಲಿಪಿಯೊಳಗೆ ಅಖಿಳವ ಕಂಡು ಕೊನೆ ಕೊನೆಗೆ ಕೋತಿ ಎಂದೆನಿಸ ಕೋತಿ ಬೇಡ ಅಂದ್ರೆ ಅರ್ಥ ಏನು ಮರ್ಕಟದಂತೆ ಏನು ಮಾಡುದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅವನು ಸರಿ ಇದೆ ಅವನು ಅಜ್ಞಾನಿ ಇವನು ಜ್ಞಾನಿ ಅಂತ ಕೋತಿಯಂತೆ ಆಡಬೇಡ ಎರಡನ್ನೂ ಸಮನ್ವಯ ಮಾಡತಕ್ಕಂತಹ ಬುದ್ಧಿಯನ್ನು ಸ್ವೀಕಾರ ಅಂತ ನಿನ್ನೊಳಗೆ ನೀತಿ ಕೋ ಮರುಳೆ ಅಂತ ನರಹರಿ ತೀರ್ಥ ಸಾರ್ವಭೌಮರು ತೋರಿಸ್ತಕ್ಕಂಥವರಾಗಿದ್ದಾರೆ ಈ ಪ್ರಕಾರವಾಗಿ ಆ ಮಹಾಪ್ರಭುಗಳು ಅನೇಕ ಗ್ರಂಥ ರಚನೆಗಳನ್ನು ಮಾಡಿರಬಹುದು ನಮಗೆ ಉಪಲಬ್ಧವಾದದ್ದು ಎರಡು ಮಾತ್ರ ಕನ್ನಡ ಕೃತ್ಯಗಳನ್ನು ಕೂಡ ಅನೇಕ ರಚನೆ ಮಾಡಿರಬಹುದು ನಮಗೆ ಉಪಲಬ್ಧವಾದದ್ದು ಮೂರು ಮಾತ್ರ ಅನೇಕ ದೇವತಾ ಪ್ರತಿಷ್ಠೆಯನ್ನು ಮಾಡಿದ್ದಾರೆ ಲೌಕಿಕವಾಗಿ ಆಧ್ಯಾತ್ಮಿಕವಾಗಿ ಎರಡು ರೀತಿಯಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ ಜಿಗ್ಗಂತಿ ಪುರುಷರು ನರಹರಿ ತೀರ್ಥ ಗುರು ಸಾರ್ವಭೌಮರು ಗಜೇಶ ಕೋಶದಲ್ಲಿರತಕ್ಕಂತಹ ರಾಮದೇವರನ್ನೇ ರಾಮನವಮಿಯ ದಿನ ಮಧ್ವಾಚಾರ್ಯರಿಗೆ ಒಪ್ಪಿಸಿರತಕ್ಕಂತಹ ಕೀರ್ತಿಶಾಲಿಗಳು ನರಹರಿ ತೀರ್ಥರು ಹಂಪೆಯ ಚಕ್ರತೀರ್ಥದ ಬಂಡೆಯ ಮೇಲೆ ಅವರ ವೃಂದಾವನ ಪ್ರವೇಶ ಮಾಡತಕ್ಕಂಥವರಾದರು ಅಂತ ಆ ಮಹಾಪ್ರಭುಗಳು ಅಲ್ಲಿ ಸನ್ನಿಹಿತರಾಗಿರತಕ್ಕಂತಹವರಾಗಿದ್ದಾರೆ ಇವತ್ತೇನು ನರಹರ ತೀರ್ಥರ ಆರಾಧನಾ ಅಂಗವಾಗಿ ಅವರ ಮೇಲೆ ಇನ್ನಷ್ಟು ವಿಷಯಗಳನ್ನು ಅನೇಕ ವಿಷಯಗಳು ಸಂಶೋಧನಾತ್ಮಕವಾಗಿ ತಳಿಯುವುದು ಅನೇಕವಿದ್ದರೂ ಕೂಡ ಯಥಾಮತಿಯಾಗಿ ನಿರೂಪಣೆ ಮಾಡತಕ್ಕಂಥವರಾಗಿದ್ದೇನೆ ಇದರಿಂದ ನರಹರ ತೀರ್ಥ ಗುರು ಸಾರ್ವಭೌಮರ ಅಂತರ್ಯಾಮಿಯಾಗಿರತಕ್ಕಂತಹ ರಾಮಚಂದ್ರ ಅವನು ಪ್ರೀತನಾಗ್ತಕ್ಕಂಥವನಾಗಲಿ ಮೂಲ ರಾಮದೇವರು ಎಲ್ಲಿರ್ತಾರೋ ಸಾಗತ್ರ ರಾಮ ಪ್ರತಿಮಾಸ್ತಿ ತತ್ರ ಚತುಸ್ಕುಮಾರ್ಥ ಅಂತಂತಾರೆ ರಾಘವೇಂದ್ರ ವಿಜಯಕಾರರು ಎಲ್ಲಿ ರಾಮದೇವರ ಪ್ರತಿಮೆ ಇದೆಯೋ ಅಲ್ಲಿ ನಾಲ್ಕು ಪುರುಷಾರ್ಥಗಳು ನೆಲೆಗೊಳ್ಳತಕ್ಕಂಥದ್ದು ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಪುರುಷಾರ್ಥಗಳು ಕೂಡ ನೆಲೆಗೊಳ್ಳತಕ್ಕಂತಹ ಪವಿತ್ರ ತಾಣ ಅದಾಗಿರುತ್ತೆ ಅಂತ ವೃತ್ತಪೀಠ ಲಂಬಕರ್ಣ ತ್ರಿವಕ್ರ ಸೀತೆಯಾಸಹ ಮೂರು ಕಡೆಯಲ್ಲಿ ವಕ್ರವಾಗಿರತಕ್ಕಂತಹ ವೃತ್ತ ಪೀಠದಿಂದ ಕೂಡಿರತಕ್ಕಂತಹ ಉದ್ದನೆಯ ಕಿವಿಯಿಂದ ಕೂಡಿರತಕ್ಕಂತಹ ಪ್ರತಿಮೆ ಆ ರಾಮದೇವರ ಪ್ರತಿಮೆ ಅಂತ ವಾದೀಂದ್ರ ತೀರ್ಥಗುರು ಸಾರ್ವಭೌಮರು ಅದರ ಲಕ್ಷಣವನ್ನು ಕೂಡ ತಿಳಿಸಿಕೊಡ್ತಕ್ಕಂತಹವರಾಗಿದ್ದಾರೆ ಅಂತಹ ಪರಮ ಪವಿತ್ರವಾಗಿರತಕ್ಕಂತಹ ಪ್ರತಿಮೆಯನ್ನೇ ನಾವು ಇದ್ದಲ್ಲೇನೇ ಧ್ಯಾನ ಮಾಡಿಕೊಂಡು ತೀರ್ಥರ ಒಂದು ವಿಶೇಷವಾಗಿರ್ತಕ್ಕಂತಹ ಗುಣಚಿಂತನೆಯನ್ನು ಮಾಡತಕ್ಕಂಥ ರಾಗೋಣ ಅಂತ ಹೇಳ್ತಾ ಇವತ್ತಿನ ಎರಡು ಮಾತುಗಳನ್ನು ರಾಘವೇಂದ್ರ ಪ್ರಭುಗಳ ಅಂತರ್ಯಾಮಿಯಾದ ವಾಜರಾಜರ ಹೃದ್ಗುಹಾವಾಸಿ ಲಕ್ಷ್ಮೀ ಹೈಗ್ರೀವನ ಪದ ಅರವಿಂದಗಳಲ್ಲಿ ಸಮರ್ಪಣೆ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣಮಸ್ತು